ತಮಿಳುನಾಡಿಗೆ ಕಾವೇರಿ ನೀರನ್ನ ಮತ್ತೆ ಬಿಡಬೇಕು ಅನ್ನುವಂತ ಆದೇಶ ಬಂದಿರುವಂತ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿಯ ಹೋರಾಟದ ಕಿಚ್ಚು ಮುಂದುವರಿತಿದೆ ತಮಿಳುನಾಡಿಗೆ ಕಾವೇರಿ ನೀರು ರಿಲೀಸ್ ಗೆ ಆದೇಶ ಕೊಟ್ಟಿರುವಂತ ಹಿನ್ನೆಲೆ ಮಂಡ್ಯದಲ್ಲಿ ಕಾವೇರಿಯ ಕಿಚ್ಚು ತಾರಕಕ್ಕೆ ಏರ್ತಾ ಇದೆ ನಿರಂತರವಾಗಿ ಹೋರಾಟ ನಡೆಯತಾ ಇದೆ ನೀರು ಬಿಡದಂತೆ ರೈತರಿಂದ ಉಪವಾಸ ಸತ್ಯಾಗ್ರಹ ಆರಂಭ ಆಗಿದೆ ಕಳೆದ 82 83 ದಿನಗಳಿಂದ ರೈತ ಹಿತ ರಕ್ಷಣಾ ಸಮಿತಿಯ ನಿರಂತರ ಧರಣಿ ಇದೆ धरणी जो उपवास सत्याग्रह मुंदुवरिसिद्दारे रैतरु यावदे कारणक्कू कावेरी नीरन्न तमिळुनाडिगे बिडबारदु अंतेळि इवर आग्रह पदे पदे आदेशदिंदागि नमगे अन्याय आगुत्तिदे अंतेळि आक्रोशवन्न व्यक्तपडिसिद्दारे प्राधिकार नमगे कर्नाटक कावेरी कोळ्ळद जनतेगे गायद मेले मत्तष्टु बरे एळेदंगागिदे ब्रिटिश दोर कालदिंदलू कूड अन्याय नडकंडे बर्ता इदे अन्यायवन्न इदुवरेगू कूड यारू कूड सरी माडिल्ल कर्नाटकदल्ली बर अंत सरकार घोषणे माडिदे इडी कर्नाटकदाद्यंत बर अंत घोषणे माडिद मेले नीरन्न केळोदु अदु अपराध अंत नानु हेळ्तीनि कर्नाटकद एल्ल जलाशयगळु कूड खाली इरुवाग कानून रीतियल्लि नीरु कोडि कानून अदेर को ना मदल खंडस्तेवे ऐनोंगे वे कावेरी कोळ्ळद जलाशय निे अदे तमिलनाडली वर हरी जास्ती है इवर हाँ कूड़ा नहीं कोता जिला हितरक्षणा समिति खंडस्तदे मे बंद प्राधिकार नीरु निर्वहणा समिति ने आदेश अब कावेरी कोळ्ळद जन मरण शासन अब कानून अदे ना विरोधस्ती जिला रैत संघ खंडस्तदे जिला हितरक्षणा समिति खंडस्तदे अन्यायवाद आदेश वापस पड़ी कावेरी नदी नीरिन संरक्षणे मत्ते अणेकट्टेगळ होणेगारिके कर्नाटक सरकार एल्लवन्नू कूड जवाबदारितवागि होणेगारिके होत्तु निर्वहिसबेकागित्तु ದಶಕಗಳು ಕಳೀತಾ ಇದೆ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಕಾವೇರಿ ನದಿ ನೀರಿನ ವಿಷಯ ಸಮಸ್ಯೆಯಾಗಿ ಉಳಿತಾ ಇದೆ ಕಾನೂನು ಮೆಟ್ಟಿಲು ಹತ್ತಿದೆ ಇದೆಲ್ಲದರ ನಡುವೆ ನಾವು ನಮ್ಮ ನೀರಿನ ಹಕ್ಕಿನ ವಿಷಯವಾಗಿ ಹಕ್ಕುದಾರರಾಗಿ ನಾವು ಹೋರಾಟವನ್ನ ಮಾಡುತ್ತಾ ಇದ್ದೇವೆ ಕಳೆದ 82 ದಿನಗಳಿಂದ ನಿರಂತರ ಹೋರಾಟ ನಡೆಯತಾ ಇದೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಜವಾಬ್ದಾರಿ ಹೊತ್ತು ಯಾವ ಮಾತನ್ನು ಆಡ್ತಾ ಇಲ್ಲ ಹಾಗಾಗಿ ಪ್ರಾಧಿಕಾರ ಮತ್ತೆ ನೆನ್ನೆ 30 ದಿನಗಳವರೆಗೆ 2700 ಟಿಎಂಸಿ ಬಿಡಬೇಕು ಅಂತ ಕಾರಣ ನಮ್ಮ ಹೋರಾಟದ ತೀವ್ರತೆಯನ್ನು ಜಾಸ್ತಿ ಮಾಡಲಿಕ್ಕಾಗಿ ನಮ್ಮ ಹೋರಾಟದೊಳಗೆ ವಿಭಿನ್ನ ರೀತಿಯ ಸರ್ಕಾರಕ್ಕೆ ಒತ್ತಡ ತರುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಇವತ್ತಿನಿಂದ ಧರಣಿಯೂ ಇರುತ್ತೆ ನಿರಂತರ ಧರಣಿ ಜೊತೆಗೆ ಉಪವಾಸ ಸತ್ಯಾಗ್ರಹ ಕೂಡ ನಿರಂತರವಾಗಿ ಕಾರ್ಯಕ್ರಮ ರೂಪಿತ ಆಗಿದೆ ತದನಂತರ ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವ ಮತ್ತು ಇನ್ನು ಅನೇಕ ರೀತಿಯ ಕಾರ್ಯಚಟುವಟಿಕೆಗಳನ್ನು ನಾವು ಧರಣಿಯ ಸ್ಥಳದಿಂದ ಎಲ್ಲ ಕೂಡ ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ ಕಾವೇರಿ ನದಿ ನೀರಿನ ಸಂರಕ್ಷಣೆ ಮತ್ತು ಅಣೆಕಟ್ಟೆಗಳ ಹೊಣೆಗಾರಿಕೆ ಕರ್ನಾಟಕ ಸರ್ಕಾರ ಎಲ್ಲವನ್ನೂ ಕೂಡ ಜವಾಬ್ದಾರಿತವಾಗಿ ಹೊಣೆಗಾರಿಕೆ ಹೊತ್ತು ನಿರ್ವಹಿಸಬೇಕಾಗಿತ್ತು ದಶಕಗಳು ಕಳೀತಾ ಇದೆ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಕಾವೇರಿ ನದಿ ನೀರಿನ ವಿಷಯ ಸಮಸ್ಯೆಯಾಗಿ ಉಳಿತಾ ಇದೆ ಕಾನೂನು ಮೆಟ್ಟಿಲು ಹತ್ತಿದೆ ಇದೆಲ್ಲದರ ನಡುವೆ ನಾವು ನಮ್ಮ ನೀರಿನ ಹಕ್ಕಿನ ವಿಷಯವಾಗಿ ಹಕ್ಕುದಾರರಾಗಿ ನಾವು ಹೋರಾಟವನ್ನ ಮಾಡುತ್ತಾ ಇದ್ದೇವೆ ಕಳೆದ 82 ದಿನಗಳಿಂದ ನಿರಂತರ ಹೋರಾಟ ನಡೆಯತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್‌ಟೈನ್‌ಮೆಂಟ್ ಲೈಫ್ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ